ಭಾರಿ ತೊಂದರೆ ತಪ್ಪಿಲ್ಲ. ಆದ್ದರಿಂದ ಇಂದು ದಕ್ಷರವಾಗಿರಿ, ಇದನ್ನ ಪ್ರಯೋಗ ಮಾಡಿ. ನೀವು ದೇಶವಾಸಿಯಾಗಿ ಈ ದಿನೋತ್ತ ಅಲೆ ನಿಮ್ಗೆ ಹರಡ್ತಾ ಇದೆ. ನಾವು ಹೇಳುವುದಕ್ಕೆ ನೀರು ಜಾಗೃತರಾಗಿರಬೇಕು. ನಿಮಗಾಗಲ್ಲ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ. ಇದರಲ್ಲಿ ಈ ನಮ್ಮ ದೇಶದ ಸುರಕ್ಷತೆಯಾಗಿದೆ. ಇಲ್ಲದಾದಲ್ಲಿ ಕೇವಲ 10 ಗ್ರಾಸ್ ಅಥವಾ 12 ಗ್ರಾಸ್ ಪಡೆದು ಆತ ಯಾವುದೇ ಅನಾಗರಿಕರ ಕೈಗೆ ಅಥವಾ ಕ್ರಿಸ್ತ ಭಕ್ತಿಗಳ ಕೈಗೆ ದೊರಕಿದಲ್ಲಿ ಈ ದೇಶದ ಸ್ಥಿತಿ ಏನಾಗಬೇಕು ಎಂಬುದನ್ನ ತಾನೆಲ್ಲ ಆತ್ಮಾವಲೋಕನ ಮಾಡಬೇಕು. ತಾನೆಲ್ಲ ಆತ್ಮಾವಲೋಕನ ಮಾಡಬೇಕು. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಮ್ರವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಕೇಂದ್ರ ಸರ್ಕಾರ ಪರಿಸಿರುವಂತ ಯಾವುದೇ ಮಾತನಾಡಲು ಅದು ಬಾಹ್ಯವಾಗಿ ತುಂಬಾ ಚೆನ್ನಾಗ್ತಾ ಇದೆ.